ಸೋ ಈ ಬಾರಿ ಕರ್ನಾಟಕದಲ್ಲಿ ಶತಾಯ ಗತಾಯ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತ ರೀತಿಯಲ್ಲಿ ಘಟಾನುಘಟಿಗಳ ಪ್ರಚಾರಕ್ಕೆ ಇಳಿದಿದ್ದಾರೆ. ಈಗಾಗಲೇ ಅಮಿತ್ ಶಾ, ಜೆ ಪಿ ನಡ್ಡಾ, ಇವತ್ತು ಯೋಗಿ ಆದಿತ್ಯನಾಥ್, ನಿನ್ನೆ ಸ್ಮೃತಿ ಇರಾನಿ, ಬಹಳಷ್ಟು ಜನ, ಇವತ್ತು ಕಿಚ್ಚ ಸುದೀಪ್ ಅವರು ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಏಪ್ರಿಲ್ 29 ರಿಂದ ಗಂಧದ ಗುಡಿಯಲ್ಲಿ ನಮೋ ಮೇನಿ ಆರಂಭ ಆಗುತ್ತೆ. ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರಕ್ಕೆ ದಿನಾಂಕಗಳು ಫೈನಲ್ ಆಗಿದೆ. ಒಟ್ಟು 6 ದಿನಗಳ ಕಾಲ ಕರ್ನಾಟಕಕ್ಕೆ ಡೇಟ್ ಅನ್ನು ಪ್ರಧಾನಿ ಮೋದಿ ನೀಡಿದ್ದಾರೆ. ಸೋ ಮೊದಲನೇ ದಿನ ಏಪ್ರಿಲ್ 29 ಹುಮನಾಬಾದ್, ವಿಜಯಪುರ, ಕುಡುಚಿ ಮತ್ತು ಬೆಂಗಳೂರಿನಲ್ಲಿ ಪ್ರಚಾರ ಇರುತ್ತೆ. ಹುಮನಾಬಾದ್, ವಿಜಯಪುರ, ಕುಡುಚಿಯಲ್ಲಿ ಬಹಿರಂಗ ಸಾರ್ವಜನಿಕ ಸಭೆ ಕೂಡ ಪ್ರಧಾನಿಯವರ ಕಾರ್ಯಕ್ರಮದ ನಿಮಿತ್ತ ನಡೆಯುತ್ತೆ. ಅದಾದ ಮೇಲೆ ಸಂಜೆ ಬೆಂಗಳೂರಲ್ಲಿ ಒಂದು ರೋಡ್ ಶೋ ಇರುತ್ತೆ. ರೋಡ್ ಶೋ ಬಳಿಕ ಜನರನ್ನು ಉದ್ದೇಶಿಸಿ ಮೋದಿ ಭಾಷಣ ಮಾಡ್ತಾರೆ. ಅದರ ನಂತರ ಏಪ್ರಿಲ್ 30ನೇ ತಾರೀಕು ಕೋಲಾರ, ಚನ್ನಪಟ್ಟಣ, ಬೇಲೂರು ಮತ್ತು ಮೈಸೂರು ಪ್ರಚಾರ ಇರುತ್ತೆ. ಹಾಗಾಗಿ ಕೋಲಾರ, ಚನ್ನಪಟ್ಟಣ, ಬೇಲೂರು ಈ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಾರ್ವಜನಿಕ ಸಭೆ ಇರುತ್ತೆ. ಸದ್ಯಕ್ಕೆ ಏಪ್ರಿಲ್ 29 ಮತ್ತು 30 ಬಗ್ಗೆ ಪ್ರಚಾರದ ಅಂತಿಮ ವೇಳಾಪಟ್ಟಿ ಸಿದ್ಧತೆ ಆಗಿದೆ. 29ನೇ ತಾರೀಕು ಭೇಟಿ ಕೊಡುವಂತಹ ಪ್ರಧಾನಿಯವರು ಹುಮನಾಬಾದ್, ವಿಜಯಪುರ, ಕುಡುಚಿಯನ್ನ ಕೇಂದ್ರವಾಗಿರಿಸಿಕೊಂಡು ಮತ ಪ್ರಚಾರಕ್ಕೆ ಇಳಿತಾರೆ, ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸ್ತಾರೆ. ಅದಾದ ಮೇಲೆ ಬೆಂಗಳೂರಿನಲ್ಲಿ ಒಂದು ರೋಡ್ ಶೋ ಇರುತ್ತೆ. ಸೊ ಪ್ರಧಾನಿ ಮೋದಿ 6 ಕಡೆ ರೋಡ್ ಶೋ ಅನ್ನು ನಡೆಸೋದಕ್ಕೆ ಈಗಾಗಲೇ ಬಿಜೆಪಿ ಸಿದ್ಧತೆಗಳನ್ನು ನಡೆಸಿಕೊಂಡಿದೆ. ಸದ್ಯ ಮೊದಲನೇ ಭಾಗವಾಗಿ ಬೆಂಗಳೂರಲ್ಲಿ ರೋಡ್ ಶೋ, ಇನ್ನು ಕೋಲಾರ, ಚನ್ನಪಟ್ಟಣ, ಬೇಲೂರು ಸಂಬಂಧಿತವಾಗಿ ಅಲ್ಲೊಂದು ರೋಡ್ ಶೋ ನಡೆಯುತ್ತೆ. ಸೊ ಒಂದು ದಿನಕ್ಕೆ 3 ಸಮಾವೇಶಗಳು, ಒಂದು ರೋಡ್ ಶೋ ನಡೆಸೋದಕ್ಕೆ ಸದ್ಯ ಬಿಜೆಪಿ ತನ್ನ ಪ್ಲಾನ್ಗಳನ್ನು ರೂಪಿಸಿಕೊಂಡಿದೆ. ಪ್ರಧಾನಿ ಮೋದಿಯವರ ಆಗಮನ ಕರ್ನಾಟಕಕ್ಕಾಗುತ್ತೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯಕ್ಕೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ.